ವಿಶ್ವ ಜಾನಪದ ದಿನಾಚರಣೆಯನ್ನ ಬಹಳ ವಿಶೇಷವಾಗಿ ಆರಂಭ ಮಾಡಲಾಗಿದೆ. ಜಾನಪದ ದಿನ ಅಂದ್ರೆ ನಮ್ಮ ಸೊಗಡು ಅಂತಾನೆ ಹೇಳ್ಬೋದು, ನಮ್ಮ ಭಾರತದ ಸೊಗಡನ್ನ ಆಚರಿಸುವಂತಹ ಅಥವಾ ಸಂಭ್ರಮಿಸುವಂತಹ ಒಂದು ದಿನವಾಗಿತ್ತು. ಇದನ್ನ ಮುಖವೀಣಿಯನ್ನ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಮುಖವೀಣಿ ಅಂದ್ರೆ ಏನು, ಯಾವ ರೀತಿ ಅದನ್ನ ನುಡಿಸಲಾಗುತ್ತೆ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷತೆಗಳಿದ್ವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೋಲಾರದ ಮಾಲೂರಿನ ಸಾರಂಗರಂಗ ಸಾಂಸ್ಕೃತಿಕ ಸಂಘಟನೆಯ ಆಶ್ರಯದಲ್ಲಿ ವಿಶ್ವ ಜಾನಪದ ದಿನಾಚರಣೆಯನ್ನ ನಿನ್ನೆ ಆಚರಿಸಲಾಯಿತು. ಖ್ಯಾತ ಜಾನಪದ ಕಲಾವಿದ ಮುಖವೀಣೆ ಅಂಕನಪ್ಪ ಮುಖವೀಣೆ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಅಂಜಿನಪ್ಪ, ಮನೆತನದ ಹಿರಿಯರಿಂದ ಬಳುವಳಿಯಾಗಿ ಬಂದ ಮುಖವೀಣೆ ವಿದ್ಯೆಯನ್ನ ದೇಶದ ನಾನಾ ಭಾಗಗಳಲ್ಲಿ ನುಡಿಸಿದ್ದೇನೆ. ಇನ್ನು ಹೊರ ರಾಜ್ಯಗಳಿಗೆ ಹೋದಾಗ ಆಯಾ ರಾಜ್ಯಗಳ ಭಾಷೆಯಲ್ಲಿಯೇ ಮುಖವೀಣೆಯನ್ನ ನುಡಿಸ್ತಾ ಇರುವುದಾಗಿ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿಚ್ಚಳಿ ಶ್ರೀನಿವಾಸ್, ನಶಿಸಿ ಹೋಗ್ತಾ ಇರುವಂತಹ ಕಲೆ ಮತ್ತು ಭಾಷೆಗಳನ್ನ ಉಳಿಸುವುದು ವಿಶ್ವ ಜಾನಪದ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಶಿಸಿ ಹೋಗ್ತಿರುವಂತಹ ಭಾಷೆಗಳು ಮತ್ತು ಆ ಕಲೆಗಳ ಇದಕ್ಕೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆ ಮತ್ತು ದೇಶದ ಸರ್ಕಾರಗಳು ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಆ ನಶಿಸಿ ಹೋಗ್ತಿರುವಂಥ ಕಲೆಗಳು ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿಗೋಸ್ಕರ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ವಿಶ್ವ ಜಾನಪದ ಇದಕ್ಕೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯಲ್ಲಿ ಒಂದಷ್ಟು ಆರ್ಥಿಕ ನೆರವನ್ನು ತಗೊಂಡು ಏನಾದರೂ ಜನಪದ ಕಲೆಗಳಿಗೆ ಕೆಲಸ ಮಾಡ್ತಿರೋದಂದರೆ ಕೇರಳ ರಾಜ್ಯದಲ್ಲಿ ಮಾತ್ರ, ಮತ್ತು ವಿಶೇಷ ಅನುದಾನಗಳು ಹೆಸರಲ್ಲಿ 100,000,000 ರೂಪಾಯಿ ಇದನ್ನು ಕೊಡ್ತಾರೆ. ಆದರೆ ನಮ್ಮಲ್ಲಿ ಸುಮಾರು ಕಲೆಗಳಿದೆ, 100,000 ಕಲೆ. ನಾವು ಚಿಕ್ಕ ಹುಡುಗರಾಗಲೇ, 9 ವರ್ಷದ ಹುಡುಗರಾಗಲೇ ನಾವು
ನೀವು ಶಾಲೆ ಗೀರೆಗೆಲ್ಲ ಬಿಟ್ಟು ನಮ್ಮ ತಂದೆ ತಾಯಿ ತಾತವ್ರ ಮುತ್ತಾತವ್ರು ಬಾರಿಸೋದು ನಾವು ಕಲಿಯೋದಂತ ನಾವು ಇದನ್ನು ನಾವು ಕಲ್ತ್ಕೊಂಡು ಆವಾಗ ನಮ್ಮ ತಂದೆಯವರು ನಮ್ಮ ತಾತ ಮುತ್ತಾತನವರು ಅವರು ಭಿಕ್ಷಾಟ್ನೆ ಮಾಡ್ತಿದ್ರು. ಊರು ಹಳ್ಳಿಗೂ ಹೋಗಿ ಭಿಕ್ಷಾಟ್ನೆ ಮಾಡಿಕೊಂಡು ಒಂದು ನಾಟಕ ಒಂದು ಅಂಗಡಿ ಸಂತೆ ಪೇಟೆ ಇಂಥವೆಲ್ಲ ಭಿಕ್ಷಾಟ್ನೆ ಮಾಡಿಕೊಂಡು ಅವಾಗ ಇದು ಮಾಡ್ತಿದ್ರು, ಓದ್ತಿದ್ರು ಬಾಯಲ್ಲಿ ಊರಲ್ಲಿ ಎಲ್ಲ ಇದು ಮಾಡ್ತಿದ್ರು. ನಾನು ಅವರಂಗೆ ನಾನು ಕಲ್ತ್ಕೊಂಡು ತಮಿಳ್ನಾಡು ಬಿಟ್ಟರೆ ತಮಿಳು ಬಾರಿಸ್ಬೇಕು, ತಿರ್ಗಾ ಹಿಂದಿ ಹೋದ್ರೆ ಹಿಂದಿ ಬಾರಿಸ್ಬೇಕು, ಕನ್ನಡ ಹೋಗ್ಬಿಟ್ರೆ ಕನ್ನಡದಲ್ಲಿ ಬಾರಿಸ್ಬೇಕು, ಮಹಾರಾಷ್ಟ್ರ ಹೋಗ್ಬಿಟ್ರೆ ಹಿಂದಿಯಲ್ಲಿ ಬಾರಿಸ್ಬೇಕು. ಹಿಂಗೆ ನಿಜಕ್ಕೂ ಒಂದೊಂದು ವಾದ್ಯವನ್ನು ಉಳಿಸೋದೇ ಅಸಾಧ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂರು ವಾದ್ಯಗಳನ್ನ ಏಕಕಾಲಕ್ಕೆ ಉಳಿಸೋದಿದೆಯಲ್ಲ, ಅದು ನಿಜಕ್ಕೂ ಇಂಥ ಕಲಾವಿದರಿಗೆ ಸಾಧ್ಯ ಅಂತ ಹೇಳ್ಬೋದು. ಕವಿ ಕವಿರಾಜ ಮಾರ್ಗ ಕನ್ನಡದ ಕವಿ ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲಿ ಬಹಳ ಸೊಗಸಾಗಿ ಕನ್ನಡಿಗರು ಎಂತ ಗ್ರೇಟ್ ಜಾನಪದ ಹಿನ್ನೆಲೆಯಲ್ಲಿ ಎಂತ ಗ್ರೇಟ್ ಅಂತ 2000 ವರ್ಷಗಳ ಹಿಂದೆ ಆತ ಒಂದು ಮಾತನ್ನ ಬರೆದಿದ್ದಾರೆ. ಅದೇನಿದೆ